विजयपुर जिले सिंदगी पट्टण मिनी विधानसौध वीडियो कॉन्फरेंस मूलक मान्य मुख्यमंत्री बीएस येडियुरप्पनवर जो माजी सचिव एमसी मनगुळी मतना कोरोना एमर्जेंसी मतक्षेत्र तोटगारिके बेळे संपूर्ण हालागिवे अवुगळिगे सूक्त परिहार मुख्यमंत्री मुंदे बेडिके इट्टिद्दारे हलवु ग्रामद जनरु बेरे बेरे राज्यगळल्लि इद्दारे अवरिगे करेतरुव प्रयत्न सरकारदिंद आगबेकागिदे एंदु माजी सचिव एमसी मनगुळी ई संदर्भदल्लि तिळिसिद्दारे ಸಿಂದಗಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಂದಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ ಮಾಜಿ ಸಚಿವ ಎಂಸಿ ಮನಗೂಳಿಗೆ ಈಗ ಸಾರ್ವಜನಿಕರಿಂದ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ ವಿಜಯಪುರ ಜಿಲ್ಲೆಯ ಈಗ ಆರೆಂಜ್ ಜೋನ್ ನಲ್ಲಿ ಇರುವ ಕಾರಣ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಶಶಿಕಲಾ ಜೊಲ್ಲೆ ಮಾತನಾಡಿದ್ದಾರೆ ನಾಲ್ಕನೇ ತಾರೀಖಿನಿಂದ ವಿಜಯಪುರ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವ್ಯಾಪಾರ ವಹಿವಾಟು ನಡೆಯಲಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಕೊರೋನಾ ಕುರಿತು ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪಾಸಿಟಿವ್ ಪ್ರಕರಣದ ಪ್ರಾಥಮಿಕ ಕಾಂಟ್ರಾಕ್ಟ್ ಪರಿಶೀಲನೆಯಾಗುತ್ತಿದೆ ಇನ್ನು ಜಿಲ್ಲೆಯಲ್ಲಿ ಸುಮಾರು 46 ಪಾಸಿಟಿವ್ ಪ್ರಕರಣಗಳು ಬಂದಿವೆ ಕೊರೋನಾ ಪೀಡಿತರು 11 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಹೀಗಾಗಿ ಸಂಪೂರ್ಣವಾಗಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸಲು ಅನುಮತಿ ನೀಡಲಾಗಿದೆ ಇನ್ನು ಮಹಾರಾಷ್ಟ್ರದಿಂದ ಬರುವವರಿಗೆ ಮಾನದಂಡ ಹಾಕಲಾಗುತ್ತಿದೆ ಇನ್ನು ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಬಂದಂತವರಿಗೆ ಹೆಲ್ತ್ ಸರ್ಟಿಫಿಕೇಟ್ ತರಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅನ್ನುವಂತ ಒಂದು ಇದು ಇರೋದ್ರಿಂದ ಅಲ್ಲಿ ಆ ಶಾಸಕರು ಯಾವ ಒಂದು ನಾಲ್ಕು ದಿನನೋ ಇನ್ನೊಂದು ವಾರನೋ ನೋಡೋಣ ಅಂತ ಅನ್ನುವಂತ ಒಂದು ಭಾವನೆ ಇತ್ತು ಇನ್ನುಳಿದಂತ ಎಲ್ಲ ಕಡೆನೂ ಕೂಡ ನಾವು ಅದನ್ನ ರಿಲ್ಯಾಕ್ಸ್ ಮಾಡಿ ಕಟ್ಟಡ ಕಾರ್ಮಿಕರು ಕಟ್ಟಡ ಕೆಲಸಗಳು ಇರಬಹುದು ರಸ್ತೆ ಕೆಲಸಗಳು ಇರಬಹುದು ಇನ್ನುಳಿದಂತ ಎಲ್ಲ ವ್ಯವಹಾರಗಳನ್ನು ಕೂಡ ನಾಲ್ಕನೇ ತಾರೀಕಿನಿಂದ ಮಾಡುವಂತದ್ದು ಅಂತ ಹೇಳಿ ಮಾಡಿದೀವಿ ಅದೇ ರೀತಿ ಹಾಸ್ಪಿಟಲ್ನಲ್ಲಿ ಈಗೇನು ನಮ್ಮ ಜಿಲ್ಲಾ ಹಾಸ್ಪಿಟಲ್ ಇದೆ ಕೋವಿಡ್ ಹಾಸ್ಪಿಟಲ್ ಆಗಿ ನಾವು ಅದನ್ನು ಮಾಡಿದೀವಿ ಅಲ್ಲೂ ಕೂಡ ಬಹಳಷ್ಟು ಪೇಷಂಟ್ಗಳನ್ನು ತೊಂದರೆ ಅನುಭವಿಸಬಾರದು ಅಂಥೇಳಿ ಈಗಾಗಲೇ ನಾವು ಒಂದು ಸಭೆಯನ್ನು ಮಾಡಿ ಅದು ಎರಡು ದಿನಗಳ ನಂತರ ಅಲ್ಲಿ ಶುರು ಮಾಡಬಹುದಾ ಅದು ಶುರು ಮಾಡಿದರೆ ಅಲ್ಲೇನಾದರೂ ಡಾಕ್ಟರ್ಸ್ ಕೊರತೆ ಇದೆಯಾ ಡಾಕ್ಟರ್ಸ್ ಕೊರತೆ ಇದ್ದರೆ ಅದನ್ನು ಯಾವ ರೀತಿಯಿಂದ ಸಾಲ್ವ್ ಮಾಡ್ಕೋಬೇಕು ಮೆಡಿಕಲ್ ಕಾಲೇಜ್ನ ಏನಾದರೂ ಸಹಾಯ ತಗೋಬಹುದಾ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಮತ್ತೆ ಚರ್ಚೆ ಮಾಡಿ ಅದು ಇನ್ನು ಎರಡು ದಿವಸಕ್ಕೆ ನಾವು ನಿರ್ಣಯವನ್ನು ತಗೋತೀವಿ ಅದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ಕೂಡ ಎಲ್ಲ ಕಡೆಯೂ ಕೂಡ ವ್ಯವಸ್ಥಿತವಾಗಿ ನಾಲ್ಕನೇ ತಾರೀಕಿನಿಂದ ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಎಲ್ಲ ಕಡೆಯೂ ಕೂಡ ಫೋರ್ ವೀಲರ್ ಟೂ ವೀಲರ್ ಓಡಾಡ್ಬೋದು ಬಸ್ಗಳು ಮಾತ್ರ ಓಡಾಡೋಂಗಿಲ್ಲ ಯಾಕಂದರೆ ಇನ್ನೂ ಆರೆಂಜ್ ಝೋನ್ ಇರೋದ್ರಿಂದ ಇನ್ನೂ ಕೂಡ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೆ ಇರೋದ್ರಿಂದ ಅವು ಮಾತ್ರ ಪ್ರಾರಂಭ ಆಗೋದಿಲ್ಲ ಅಂತ ಹೇಳೋದಕ್ಕೆ